ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ಎರಡ್ ಸಾವಿರದ 2021 ಐಸಿಸಿ T20 ವಿಶ್ವಕಪ್ ಆದಮೇಲೆ ಈಗ ಮತ್ತೊಮ್ಮೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕಾಳಗಕ್ಕೆ ವೇದಿಕೆ ರೆಡಿಯಾಗಿದೆ. ಇದೇ ಭಾನುವಾರ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಏಷ್ಯಾಕಪ್ನ ದ್ವಿತೀಯ ಪಂದ್ಯ ನಡೆಯುತ್ತೆ. ಇದರಲ್ಲಿ ವಿಶ್ವವೇ ತುಂಬಾ ಕಾತರದಿಂದ ಕಾಯ್ತಾ ಇರೋ ಇಂಡೋ ಪಾಕ್ ನಡುವೆ ಕದನ ನಡೆಯುತ್ತೆ. ಈ ಹೈವೋಲ್ಟೇಜ್ ಪಂದ್ಯ ನೋಡೋದಕ್ಕೆ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಿದ್ದಾರೆ. ಈಗಾಗಲೇ ಉಭಯ ತಂಡಗಳ ಆಟಗಾರರು ಮೈದಾನದಲ್ಲಿ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ನಾಯಕ ರೋಹಿತ್ ಶರ್ಮಾ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋ ವಿಡಿಯೋ ಈಗ ವೈರಲ್ ಆಗ್ತಿದೆ. ಹೀಗೆ ಅಭ್ಯಾಸ ನಡೆಸ್ತಿರ್ಬೇಕಾದ್ರೆ ಪಂತ್ ಹಾಗೂ ದೀಪಕ್ ಚಹರ್ ನಡುವೆ ಜಗಳ ಕೂಡ ಆಗಿದೆ. ಒಂದ್ ಕಡೆ ಕೊಹ್ಲಿ ರೋಹಿತ್ ನೆಟ್ನಲ್ಲಿ ಅಭ್ಯಾಸ ಮಾಡ್ತಿದ್ರೆ ಇತ್ತ ರಿಷಬ್ ಪಂತ್ ಕೂಡ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು. ಇವರಿಗೆ ದೀಪಕ್ ಚಹರ್ ಬೌಲಿಂಗ್ ಮಾಡ್ತಿದ್ರು. ರಾಹುಲ್ ದ್ರಾವಿಡ್ ಅಲಭ್ಯತೆಯಲ್ಲಿ ಕೋಚ್ ಸ್ಥಾನ ಅಲಂಕರಿಸಿರೋ ವಿವಿಎಸ್ ಲಕ್ಷ್ಮಣ್ ಅಂಪೈರ್ ಆಗಿದ್ರು. ಪ್ರಾಕ್ಟೀಸ್ ಸೆಷನ್ ಮುಗಿಸೋದಕ್ಕೆ ಕೊನೆಯ ಎಸೆತ ಇರುವಾಗ ಚಹರ್ ಬೌಲಿಂಗ್ನಲ್ಲಿ ಪಂತ್ ಒಂದೇ ಕೈಯಲ್ಲಿ ಬ್ಯಾಟ್ ಹಿಡಿದು ಜೋರಾಗಿ ಬೀಸಿದ್ರು. ಪಂತ್ ಹೊಡೆದ ರಭಸಕ್ಕೆ ಚೆಂಡು ಗಾಳಿಯಲ್ಲಿ ತೇಲಿ ದೂರ ಹೋಗ್ಬಿತ್ತು. ಇತ್ತ ಲಕ್ಷ್ಮಣ್ ಇದನ್ನ ಸಿಕ್ಸ್ ಅಂತ ಎರಡೂ ಕೈ ಮೇಲೆ ಮಾಡಿದ್ರು. ಆದ್ರೆ ಇದರಿಂದ ಅಸಮಾಧಾನಗೊಂಡ ಚಹರ್ ಇದು ಸಿಕ್ಸ್ ಅಲ್ಲ ಅಂತ ವಾದ ಕೇಳಿದ್ದಾರೆ. ಪಂತ್ ಜೊತೆ ವಾದ ಮಾಡ್ತಾ ದೀಪಕ್ ತಮಾಷೆಯಾಗಿ ಜಗಳವಾಡಿರೋ ರೀತಿ ಮಾತನಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ.